ಅಂಬೇಡ್ಕರ್ ಅವರಿಗೆ ಆದ ಅವಮಾನವನ್ನು ಖಂಡಿಸಿ ಮತ್ತು ಇತ್ತೀಚೆಗೆ ದಲಿತರ ಮೇಲಾಗುತ್ತಿರುವ ದೌರ್ಜನ್ಯವನ್ನು ವಿರೋಧಿಸಿ ತಾಲೂಕು ಕಚೇರಿಯ ಮುಂದೆ ಧರಣಿ ನಡೆಸಲಾಯಿತು. ಹೆಚ್ಡಿ ಕೋಟೆ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಧರಣಿ ನಡೆಸಿ ಸ್ವಾತಂತ್ರ್ಯ ದಿನಾಚರಣೆಯಂದು ಸಾಕಷ್ಟು ಶಾಲೆಗಳಲ್ಲಿ ಅಂಬೇಡ್ಕರ್ ಫೋಟೋ ಇಡದೆ ಕಾರ್ಯಕ್ರಮ ನಡೆಸಲಾಗಿದೆ. ಮತ್ತು ಜಾತಿ ಧರ್ಮದ ಹೆಸರಿನಲ್ಲಿ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸಲಾಗುತ್ತಿದೆ. ಅಹಿಂಸಾ ನಾಯಕ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆಯುವ ಕ್ರೂರ ಮನಸ್ಸುಗಳು ಮತ್ತು ಮಾಜಿ ಸಚಿವ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನವಾಗಿ ಬರೆದಿರುವುದು ರಾಜ್ಯ ಸರ್ಕಾರದ ದುರಾಡಳಿತವನ್ನು ಎತ್ತಿ ತೋರಿಸುತ್ತದೆ. ಆದ್ದರಿಂದ ಇಂತಹ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ಶಿವಕುಮಾರ್, ಸಣ್ಣಕುಮಾರ್, ಚನ್ನಕೋಟೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸದಾಶಿವ, ಸಿದ್ದಪ್ಪಾಜಿ, ಪ್ರಕಾಶ್, ಮೀನಾಕ್ಷಿ, ನಂದಮೌರ್ಯ, ತಾರಕ ಮಾನ್ಸೂರ್ ಮುಂತಾದವರು ಭಾಗವಹಿಸಿದ್ದರು. ಉಮೇಶ್ ಪಿ ನೂರಲಕುಪೆದಿಕ್ ಸೂಚಿ ಟಿವಿ. ದಲಿತ ವಿರೋಧಿ ಚಟುವಟಿಕೆಗಳು ತುಂಬಾ ಯಥೇಚ್ಛವಾಗಿ ನಡೀತಾ ಇದೆ. ಅದರಂತೆ ಈಗ ಸದ್ಯ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಈ ರಾಜಗೋಡನುಂಡಿಯ ಮುಖ್ಯ ಶಿಕ್ಷಕ ಮತ್ತು ಆ ಸಹಶಿಕ್ಷಕಿಯಾದಂಥ ಭಾರತೀಯವರು ಕೂಡ ಆ ವೈನ ಸಂವಿಧಾನ ಬರೆದಿಲ್ಲ, ಅವನ ಫೋಟೋನ ಯಾಕೆ ಇಡೋದು ಅಂತೇಳಿ ಅವಹೇಳನಕಾರಿ ಮಾತಾಡಿದಂಥ ಸಂದರ್ಭದಲ್ಲಿ ತಾಲೂಕು ಆಡಳಿತ ಬಿ ಓ ಮತ್ತು ಏನು ಡಿ ಡಿ ಅವರು ಸೇರಿ ಮುಖ್ಯ ಶಿಕ್ಷಕನನ್ನು ಮಾತ್ರ ಇಲ್ಲಿ ಅಮಾನತುಗೊಳಿಸಿದ್ದಾರೆ. ಆ ಸಹಶಿಕ್ಷಕಿ ಅವಳೇ ಅಲ್ಲಿ ಎಲ್ಲವನ್ನ ಅವಳಿಗೆ ಒಂದು ಏನು ಆ ಜಾತಿ ಮನಸ್ಸು ಅಂತ ಹೇಳಿದೆ, ಆ ಮನಸ್ಸು ಇರ್ತಕ್ಕಂಥ ಅವಳ ಬಗ್ಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ದಯವಿಟ್ಟು ಅವಳ ಬಗ್ಗೆನೂ ಕೂಡ ಕ್ರಮ ಆಗಬೇಕು ಅಂತೇಳಿ ನಾವು ತಾಲೂಕು ಆಡಳಿತಕ್ಕೆ ಒತ್ತಾಯಿಸ್ತಾ ಇದ್ವಿ.